हाय फ्रेंड्स नमस्कार नान मोहन कुमार निम्गेल्लरिगू नम्म स्पर्धा कर्नाटक यूट्यूब चानल गे प्रीतिय स्वागत फ्रेंड्स ईगागले नावु सुमारु विषयगळन्नु कुरितु प्रश्न पत्रिकेगळन्नु कुरितु जनरल नालेड्ज अल्ली मातादिद्वि हागे ई जनरल नालेड्ज अल्ली नानु सिलेबस अल्ली टापिक वैस मातादता बंदिद्दे लास्ट वीडियोदल्ली नानु अवार्ड्स बग्गे मातादिद्दे एनु ज्ञानपीठ प्रशस्ति मत्ते आ 8 जन कन्नडिगर बग्गे मातादता होगिद्दे नेक्स्ट इन्नु ओंदु एरियादल्ली ಈ ಸ್ಪೋರ್ಟ್ಸ್ ಅಂತಕ್ಕಂತ ಏರಿಯಾದಲ್ಲಿ ಪ್ರಶ್ನೆಗಳು ಏನು ಬರಬಹುದು ಮತ್ತೆ ಅದನ್ನ ಓದುವ ಮೆಥಡ್ ಹೇಗಿರಬೇಕು ಜಿಕೆ ಅಲ್ಲಿ ಒಂದ್ ಸಾರಿ ಓದಿದ್ರೆ ನಿಮಗೆ ಲೈಫ್ ಟೈಮ್ ಅದು ನೆನಪಿರಬೇಕು ಆ ತರ ಒಂದು ಶಾರ್ಟ್ ಕಟ್ ಮೆಥಡ್ ಅನ್ನು ನಾನು ಹೇಳ್ಕೊಡ್ತೇನೆ ನೋಡಿ ಸ್ಪೋರ್ಟ್ಸ್ ವಿಷಯಗಳಿಗೆ ಸಂಬಂಧಿಸಿದಂತೆ ನಾನು ಈಗಾಗಲೇ ನಮ್ಮ ಏನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಒಲಿಂಪಿಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಾತಾಡಿದ್ದೇನೆ ನೆಕ್ಸ್ಟ್ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ ಟೋಕಿಯೋಗೆ ಸಂಬಂಧಿಸಿದಂತೆ ಆ ಒಲಿಂಪಿಕ್ಸ್ಗೆ ಸಂಬಂಧಿಸಿದಂತಹ ಮತ್ತು ಇದುವರೆಗೂ ಬಂದಿರತಕ್ಕಂತಹ ಮೊದಲ ಪದಕವನ್ನು ಗೆದ್ದವರು ಯಾರು ಗೋಲ್ಡ್ ಅಲ್ಲಿ ಬ್ರೌಸ್ ಅಲ್ಲಿ ಮತ್ತೆ ಸಿಲ್ವರ್ಸ್ ಅಲ್ಲಿ ಅಂತಕ್ಕಂತದ್ದನ್ನೆಲ್ಲ ಮಾತಾಡಿದ್ದೇನೆ ಬಟ್ ಅದನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ನೋಡಬಹುದು ಅಥವಾ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ನೀವು ಅಥವಾ ಪ್ಲೇ ಸ್ಟೋರ್ ಅಲ್ಲಿ ಹೋದ್ರೆ ನಿಮಗೆ ಅಲ್ಲಿ ನಮ್ಮ ಜಿಕೆ ವಿಡಿಯೋಗಳಲ್ಲಿ ಅದು ಸಿಗ್ತದೆ ಅಂತಕ್ಕಂತದ್ದು ಅದರ ಜೊತೆಗೆ ಇನ್ನು ವಿಶೇಷವಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ಅಲ್ಲಿ ನಮ್ಮ ರೆಗ್ಯುಲರ್ ಕ್ಲಾಸ್ಗಳು ಮತ್ತೆ ಇದೇನ್ ಮಾಡ್ತಾ ಇದ್ವಿ ಇದೇ ವಿಷಯಗಳನ್ನು ನಾವು ಟಾಪಿಕ್ ವೈಸ್ ಎಲ್ಲ ವಿಷಯಗಳನ್ನು ಕವರ್ ಮಾಡಿರ್ತೀವಿ ಯಾರಿಗೆ ಅವಶ್ಯಕತೆ ಇದೆ ಅವರು ಖಂಡಿತ ನಮ್ಮ ಮೊಬೈಲ್ ಆಪ್ ಅನ್ನು ತಗೊಂಡು ಸಕ್ಸೆಸ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಬರೋಣ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಸ್ಪೋರ್ಟ್ಸ್ ಅಂದ್ರೆ ಏನು ಮಾತಾಡಬೇಕು ಈಗ ನಿಮಗೆ ಜಿಕೆ ವಿಷಯಗಳಲ್ಲಿ 100 ಕ್ವೆಶ್ಚನ್ಸ್ ಅಲ್ಲಿ 30 ಕ್ವೆಶ್ಚನ್ಸ್ ಜಿಕೆ ಅಂತ ಹೇಳಿದ 100% ಟೋಟಲ್ ಪೇಪರ್ ಅಲ್ಲಿ ಹಾಗಾದ್ರೆ ಸ್ಪೋರ್ಟ್ಸ್ ಅಲ್ಲಿ ಟೀಚಿಗೆ ಏನು ಮಾಡಿದಾನೆ 2 ಟು 3 ಕ್ವೆಶ್ಚನ್ಸ್ ಕೇಳೋ ಚಾನ್ಸಸ್ ಇರುತ್ತೆ 2 ಟು 3 ಕ್ವೆಶ್ಚನ್ಸ್ ಇಲ್ಲಿ ಕೇಳ್ತಾನೆ ಡೈರೆಕ್ಟ್ ಒಂದು ನೆಕ್ಸ್ಟ್ ಸ್ಪೋರ್ಟ್ಸ್ ಗೇಮ್ ಎಲ್ಲಿ ನಡೆಯುತ್ತೆ ಅಂತ ಕೇಳಬಹುದು ಒಂದು ಪ್ಲೇಯರ್ ಬಗ್ಗೆ ಕೇಳಬಹುದು ಯಾವ ಕ್ರೀಡೆಗೆ ಸಂಬಂಧಿಸಿದರಂತ ನೆಕ್ಸ್ಟ್ ಯೂಸ್ ಆಫ್ ದ ಟರ್ಮ್ಸ್ ಯಾವ ಕ್ರೀಡೆಗಳಲ್ಲಿ ಯಾವ ಟರ್ಮ್ಸ್ ಗಳನ್ನು ಬಳಸುತ್ತೇವೆ ಅಂತಕಂತದ್ದು ಕೇಳಬಹುದು ಒಟ್ಟಾರೆಯಾಗಿ ನಮಗೆ 1ರಿಂದ 3 ಪ್ರಶ್ನೆಗಳು ಬರತಕ್ಕಂತ ಏರಿಯಾ ಯಾವುದು ಅಂದ್ರೆ ಸ್ಪೋರ್ಟ್ಸ್ ಫ್ರೆಂಡ್ಸ್ ಹಾಗಾದ್ರೆ ಸರ್ ಏನು ಓದಬೇಕು ಅನ್ನೋದನ್ನ ನೀವು ಕೇಳಿದ್ರೆ ಸರ್ ಸ್ಪೋರ್ಟ್ಸ್ ಅನ್ನು ಹೇಗೆ ಓದಬೇಕು ಹೇಗೆ ನೆನಪಿಟ್ಕೋಬೇಕು ಅಂತಕಂತದ್ದನ್ನ ಕೇಳಿದ್ರೆ ನೋಡಿ ಯಾವತ್ತೂ ಆರ್ಡರ್ ವೈಸ್ ಓದಬೇಕು ನೆನಪಿರುತ್ತೆ ಆಗ ನೀವು ಹಿಂದೆ ಮುಂದೆ ಹಾಗೆ ಹೇಗೆ ಓದ್ರೆ ಎಲ್ಲ ಒಂದು ಕಡೆ ಮ್ಯಾಗಜಿನ್ ಒಂದು ಸ್ಪೋರ್ಟ್ಸ್ ಬಂತು ಅದನ್ನು ಬಿಡೋದು ನೆಕ್ಸ್ಟ್ ಯಾವುದೋ ಓದೋದು ಆ ಥರ ಮಾಡಬೇಡಿ ನೋಡಿ ಇಲ್ಲಿ ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಫಸ್ಟ್ ಒಲಿಂಪಿಕ್ಸ್ ಬಗ್ಗೆ ಕಂಪ್ಲೀಟ್ ಓದಿ ಒಂದು ದಿನ ಕೂತ್ಕೊಂಡು ಹಾಗೆ ಒಂದು 2 ಡೇಸ್ ಅಲ್ಲಿ ಇಡೀ ಕಂಪ್ಲೀಟ್ ಆಗುತ್ತೆ ಇಡೀ ನೀವು ಎಷ್ಟೋ ವರ್ಷ ಹೋದ್ರೂ ಕಂಪ್ಲೀಟ್ ಆಗದಿರೋದು 2 ಡೇಸ್ ಪರ್ಫೆಕ್ಟ್ ಆಗಿ ಹೋದ್ರೆ ನಿಮಗೆ ಇಷ್ಟು ಸಿಲೆಬಸ್ ಅನ್ನು ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇಷ್ಟನ್ನು ಪರ್ಫೆಕ್ಟ್ ಆಗಿ ಹೋದ್ರೆ ಅದು ಯಾಕೆ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ಸ್ ಬರೋದಿಲ್ಲ ನೋಡುವ ಓಕೆ ಫ್ರೆಂಡ್ಸ್ ಗೋ ಟು ದ ಫಸ್ಟ್ ಏರಿಯಾ ಒಲಿಂಪಿಕ್ಸ್ ಒಲಿಂಪಿಕ್ಸ್ ಬಗ್ಗೆ ಮಾತಾಡಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈಗ 2020 ಗೆ ನಡೆಯಬೇಕಿತ್ತು 21 ಗೆ ಒಲಿಂಪಿಕ್ಸ್ ಅಲ್ಲಿ ನಡೆಯುತ್ತೆ ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇವತ್ತು ನಾನು ಕವರ್ ಮಾಡೋ ಏರಿಯಾ ಕಾಮನ್ವೆಲ್ತ್ ಗೇಮ್ಸ್ ಮತ್ತೆ ಏಷ್ಯನ್ ಗೇಮ್ಸ್ ಅಂಡ್ ದೆನ್ ಟೆನಿಸ್ ಟೆನಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇತ್ತೀಚೆಗೆ ಈಗ ಮೊನ್ನೆ ಎಕ್ಸಾಮ್ ಅಲ್ಲೂ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಮತ್ತೆ ಯುಎಸ್ ಓಪನ್ ಟೆನಿಸ್ ಫ್ರೆಂಚ್ ಎಲ್ಲ ಕ್ವೆಶನ್ಸ್ ಕೇಳ್ತಾ ಹೋಗಿದ್ದಾರೆ ಈ ಏರಿಯಾಗಳಿಗೆ ಸಂಬಂಧಿಸಿದಂತೆ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆಯುತ್ತೆ ಅಂದರೆ ಬರ್ಮಿಂಗ್ಹ್ಯಾಮ್ ಇಂಗ್ಲೆಂಡಲ್ಲಿ ನಡೆಯುತ್ತೆ ನೆಕ್ಸ್ಟ್ ಆಂಗ್ಜೋ ಅಂತಕ್ಕಂಥ ಚೀನಾದಲ್ಲಿ ನಡೆಯುತ್ತೆ 2022ಕ್ಕೆ 2022 ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಮತ್ತು ಟೆನ್ನಿಸಲ್ಲಿ ಏನಾಗಿರುತ್ತೆ ಅಂದರೆ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅಷ್ಟೇ ಇರುತ್ತೆ ವರ್ಷದಲ್ಲಿ 4 ನಡೀತದೆ ಯು ಎಸ್ ಎ ನಡೆಯುತ್ತೆ ನೆಕ್ಸ್ಟ್ ಫ್ರೆಂಚು ವಿಂಬಲ್ಡನ್ನು ಮತ್ತು ಲಾಸ್ಟ್ ಯು ಎಸ್ ಫ್ರೆಂಚ್ ಸೆಕೆಂಡ್ ನಡೆಯುತ್ತೆ ಯು ಎಸ್ ಲಾಸ್ಟಿಗೆ ನಡೆಯುತ್ತೆ ಅವು ವಿವರವಾಗಿ ಹೇಳ್ತಾ ಹೋಗ್ತಾನೆ ಯಾವ ಡೇಟಲ್ಲಿ ಯಾವ್ದು ನಡೀತೆ ಯಾವ ಮಂತಲ್ಲಿ ಯಾವ್ದು ನಡೀತೆ ಫಿಫಾ ನೆಕ್ಸ್ಟ್ ಒಲಿಂಪಿಕ್ಸ್ ಸಾರಿ ನೆಕ್ಸ್ಟ್ ಗೇಮ್ ಎಲ್ಲಿ ನಡೀತೆ ಅಂದರೆ ಕತಾರದಲ್ಲಿ ನಡೀತೆ ಕತಾರದ ದೋಹಾದಲ್ಲಿ ನಡೀತೆ ಐ ಸಿ ಸಿ ವರ್ಲ್ಡ್ ಕಪ್ ನೆಕ್ಸ್ಟ್ ಎಲ್ಲಿ ನಡೀತೆ ಅಂದರೆ ಇಂಡಿಯಾದಲ್ಲಿ ನಡೀತೆ ಅದರ ಜೊತೆಗೆ ನೀವು ಹಾಕಿ ಮೇನ್ ಪರ್ಸನ್ಗಳನ್ನ ಬ್ಯಾಡ್ಮಿಂಟನ್ ಇರ್ತಕ್ಕಂಥವ್ರನ್ನ ಚೆಸ್ ಬಿಷಪ್ ಅನ್ನೋ ಪದ ಬೇರೆ ಬೇರೆ ಪದಗಳನ್ನು ಚೆಸ್ ಅಲ್ಲಿ ಕೇಳ್ತಾ ಹೋಗಿರ್ತಾನೆ ಅಥವಾ ಎಲ್ ಶೇಖ್ ಆಕಾರದಲ್ಲಿ ಕುದುರೆ ಬಗ್ಗೆ ಆರ್ಟ್ಸ್ ಬಗ್ಗೆ ಕೇಳ್ಬೋದು ಕಬಡ್ಡಿ ಬಗ್ಗೆ ಫೇಮಸ್ ಅಥ್ಲೆಟಿಕ್ಸ್ ಬಗ್ಗೆ ಕೇಳ್ತಾನೆ ಟ್ರೋಫೀಸ್ ಬಗ್ಗೆ ಕೇಳ್ತಾನೆ ಟರ್ಮ್ಸ್ ಬಗ್ಗೆ ಕೇಳ್ತಾನೆ ಮತ್ತು ಸ್ಟೇಡಿಯಂಗಳು ಇತ್ತೀಚೆಗೆ ಆಲ್ಮೋಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಜಾಸ್ತಿ ಕೇಳ್ತಾನೆ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ ಬಗ್ಗೆನೂ ನೀವು ಕವರ್ ಮಾಡಿ ನಿಮಗೆ 3 ಟು
4 ಕ್ವೆಶ್ಚನ್ಸ್ ಬಂದೇ ಬರುತ್ತೆ ಅಥವಾ 2 ಟು 3 ಕ್ವೆಶ್ಚನ್ಸ್ ಬಂದೇ ಬರುತ್ತೆ ಎಲ್ಲ ಎಕ್ಸಾಮ್ ಗಳಿಗೂ ಲೈಫ್ ಲಾಂಗ್ ನಿಮಗೆ ಯೂಸ್ ಆಗುತ್ತೆ ಇದನ್ನ ಒಂದ್ಸರಿ ವರ್ಕ್ ಮಾಡ್ತಾ ಹೋದ್ರೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಫಸ್ಟ್ ಈಗ ನಾನು ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ಏನು ಬ್ರಿಟಿಷ್ ವಸಾಹತುಶಾಹಿಗೆ ಒಳಪಟ್ಟಂತ ಕಾಮನ್ವೆಲ್ತ್ ನೇಷನ್ಸ್ ಏನಿದೆ 53 ಕಂಟ್ರೀಸ್ ಈ ಕಾಮನ್ವೆಲ್ತ್ ಗೇಮ್ಸ್ ಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಫಸ್ಟ್ ಯಾವಾಗ ನಡೆಯಿತು ಮತ್ತೆ ಇತ್ತೀಚೆಗೆ ಯಾವಾಗ ನಡೆದಿದೆ ಎಲ್ಲಿ ನಡೆಯುತ್ತೆ ಲಾಸ್ಟ್ ಪದಕ್ಕೆ ನಾನು ಓದೋ ಮೆಥಡ್ ಅನ್ನು ಹೇಳಿ ಕೊಡ್ತೇನೆ ನೆಕ್ಸ್ಟ್ ನೀವು ಮುಂದೆ ನೋಟ್ಸ್ ಆದರೂ ಇದೇ ರೀತಿ ಬರ್ಕೊಳ್ತಾ ಹೋಗಬೇಕು ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಸ್ಟಾರ್ಟ್ ಆಗಿದ್ದಕ್ಕಿಂತ ಮುಂಚೆ ಘೋಷ ವಾಕ್ಯ ಅಂತ ಕರೀತೀವಿ ಏನಂತ ಕರೀತೀವಿ ಮೋಟೋ ಅಥವಾ ಧ್ಯೇಯವಾಕ್ಯ ಅಥವಾ ಘೋಷ ಆರ್ ಥೀಮ್ ಅಂತಲೂ ಕರೀಬಹುದು ಇದನ್ನ ಥೀಮ್ ನೋಡಿ ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ನ ಥೀಮ್ ಏನಿರುತ್ತೆ ಅಂದ್ರೆ ಹ್ಯೂಮನಿಟಿ ಈಕ್ವಾಲಿಟಿ ಮತ್ತು ಡೆಸ್ಟಿನಿ ಅಂತಕ್ಕಂಥದ್ದು ಈಕ್ವಾಲಿಟಿ ಮತ್ತು ಡೆಸ್ಟಿನಿ ಹ್ಯೂಮನಿಟಿ ನೋಡಿ ಒಂದು ಮಾನವೀಯ ದೃಷ್ಟಿಯಿಂದ ಸಮಾನವಾದಂತಹ ಮತ್ತು ಡೆಸ್ಟಿನಿ ಒಂದು ಅದೃಷ್ಟ ಡೆಸ್ಟಿನಿಯನ್ನು ಇಟ್ಕೋಬೇಕು ಅಂತಕ್ಕಂತಹ ಥೀಮ್ ಅನ್ನು ಇದು ಒಂದಿದೆ ಕೇಳೋ ಚಾನ್ಸಸ್ ಇರುತ್ತೆ ಕೇಳಬಹುದು ಕ್ವೆಶ್ಚನ್ಸ್ಗಳನ್ನ ಬೇರೆ ಬೇರೆ ಭಿನ್ನವಾದ ರೀತಿಯಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದಾನೆ ಬಿಫೋರ್ 10 ಇಯರ್ಸ್ ಹಿಂದೆ ಕ್ವಶನ್ 5 ಇಯರ್ಸ್ ಹಿಂದೆ ಕೇಳ್ತಕ್ಕಂಥದ್ದಕ್ಕೂ ಈಗ ಅಪ್ಲೈಡ್ ಕ್ವಶನ್ಸ್ಗಳು ಜಾಸ್ತಿ ಇರ್ತದೆ ನೀವೊಂದು ಕಂಟೆಂಟ್ ಓದಿದಾಗ ಆ ಕಂಟೆಂಟಲ್ಲಿ ಇದೆ ಅಂತ ಗೆಸ್ ಮಾಡೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಡೀಪ್ ಸ್ಟಡಿ ಬಹಳ ಮುಖ್ಯ ಅನಿಸುತ್ತೆ ನೆಕ್ಸ್ಟ್ ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಆಗಿದ್ದು 1930ಯಲ್ಲಿ ಏನಿದ್ರ ಹೆಡ್ ಕ್ವಾರ್ಟರ್ಸ್ ಲಂಡನ್ ನಲ್ಲಿದೆ ಇದು ಎಲ್ಲಿ ನಡೆಯಿತು ಫಸ್ಟ್ ಕೆನಡಾದ ಹ್ಯಾಮಿಲ್ಟನ್ ನಲ್ಲಿ ನಡೆಯಿತು ಫಸ್ಟ್ ಗೇಮ್ಸ್ ಎಲ್ಲಿ ನಡೆಯಿತು ಅಂದ್ರೆ 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ ನಲ್ಲಿ ನಡೆಯಿತು ಫ್ರೆಂಡ್ಸ್ ಕೆನಡಾದ ಹ್ಯಾಮಿಲ್ಟನ್ ಹಾಗಾದ್ರೆ 2010 ನಲ್ಲಿ ಡೆಲ್ಲಿಲಿ ನಡೆಯಿತು ಇದು ತುಂಬಾ ಹಗರಣಗಳಾಯಿತು ಇದು ಕಾಮನ್ವೆಲ್ತ್ ಗೇಮ್ ಮಾಡಿದ್ದೆ ದೊಡ್ಡ ತಪ್ಪಾಗ್ಬಿಡ್ತು ಅನ್ಸುತ್ತೆ ಆ ರೀತಿಯಾದಂತಹ ಹಗರಣಗಳಾಯಿತು ಅಂತಕ್ಕಂಥದ್ದು ನೆಕ್ಸ್ಟ್ ಈಗ ನಮಗೆ ಬರಬಹುದಾದಂತಹ ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಅಲ್ಲಿ ಏನು ಅಂತ ಕಾಮನ್ವೆಲ್ತ್ ಗೇಮ್ಸ್ ಗೆ ಸಂಬಂಧಿಸಿದಂತೆ 21ನೇ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೀತು ಅಂತಕ್ಕಂಥದ್ದು ಈಗ ನಮಗೆ ಕೇಳೋದಾದ್ರೆ ಅದು 2018 ಅಲ್ಲಿ 2018ರಲ್ಲಿ ಎಲ್ಲಿ ನಡೆದಿತ್ತು ಅಂತ ಗೋಲ್ಡ್ ಕಾಸ್ಟ್ ಗೆ ಸಂಬಂಧಿಸಿದಂತೆ ಇದು ಎಲ್ಲಿ ನಡೀತು ಆಸ್ಟ್ರೇಲಿಯಾದಲ್ಲಿ ನಡೀತು ಆಸ್ಟ್ರೇಲಿಯಾದಲ್ಲಿ ನಡೀತು ಇದರ ಮೋಟೋವನ್ನು ಕೇಳಿದ್ರೆ ಕೆಲವೊಂದು ಗೇಮ್ಸ್ ಮೋಟೋ ಕಾಮನ್ವೆಲ್ತ್ ಮೋಟೋವನ್ನು ನಾನು ಹೇಳಿದೆ ಈ ಗೇಮ್ಸ್ 2000ಗೆ ಸಂಬಂಧಿಸಿದಂತೆ ಆ ವರ್ಷ ನಡೆದಂತ ಗೇಮ್ಸ್ ಮೋಟೋವನ್ನು ಕೇಳೋದಾದ್ರೆ ಶೇರ್ ದ ಡ್ರೀಮ್ ಅಂತಕ್ಕಂಥದ್ದು ಇದರ ಒಂದು ಮೋಟೋ ಆಗಿದೆ ನೆಕ್ಸ್ಟ್ ನೀವು ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಡೋದಂದ್ರೆ ಈ ಫ್ಲಾಗ್ ಬೇರರ್ ಅಂತ ಇರುತ್ತೆ ಏನು ಧ್ವಜವನ್ನು ಹಿಡಿದವರು ಯಾರು ಅಂತಕ್ಕಂಥದ್ದು ಧ್ವಜವನ್ನು ಹಿಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಓಪನಿಂಗ್ ಸೆರೆಮನಿ ಮತ್ತೆ ಕ್ಲೋಸಿಂಗ್ ಸೆರೆಮನಿ ಭಾರತದ ಪ್ರತಿನಿಧಿಯಾಗಿ ಧ್ವಜ ಫ್ಲಾಗ್ ಬೇರರ್ ಧ್ವಜವನ್ನು ಹಿಡಿದು ಮುನ್ನಡೆದವರು ಯಾರು ಅಂತಕ್ಕಂಥದ್ದು ಉದ್ಘಾಟನಾ ಸಮಾರಂಭ ಮತ್ತು ಮುಕ್ತಾಯ ಸಮಾರಂಭದಲ್ಲಿ ಓಪನಿಂಗ್ ಸೆರೆಮನಿ ಅಂಡ್ ದೆನ್ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಕೇಳ್ತಾರೆ ಇದು ಸ್ಟೋರಿ ಹಳೇದಾದ್ರೂ ಸಹ ನೆಕ್ಸ್ಟ್ ನೀವು ಓದೋ ಮೆಥಡ್ ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಅಥವಾ ಕೇಳಬಹುದು ಅಕಸ್ಮಾತ್ ಆಗಿ ಕೇಳ್ಬೋದು ಪಿ ವಿ ಸಿಂಧುಗೆ ಸಂಬಂಧಿಸಿದಂತೆ ಈ ಗ್ರೂಪ್ ಸಿ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಬಿಫೋರ್ 1 ಇಯರ್ ಕರೆಂಟ್ ಅಫೇರ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ ಪಿ ಎಸ್ ಐ ಪೊಲೀಸಲ್ಲಿ ಜೆ ಎಸ್ ಲೇಟೆಸ್ಟ್ ಮಂತ್ಗಳಲ್ಲಿ ಕೇಳ್ತಾನೆ ಬಟ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಮತ್ತು ಯು ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಬಿಫೋರ್ 1.5 ಇಯರ್ 1 ಇಯರ್ ಕ್ವಶನ್ಸ್ಗಳನ್ನು ಸಹ ಕೇಳುವಂಥ ಚಾನ್ಸಸ್ ಇರುತ್ತೆ ಲಾಸ್ಟ್ ನೋಡಿ ಇಲ್ಲಿ ಪಿ ವಿ ಸಿಂಧು ಅವರು ಫ್ಲಾಗ್ ಬೇರರ್ ಆಗಿದ್ರು ಮೇರಿ ಕೋಮ್ ಅವರಿಗೆ ಫ್ಲಾಗ್ ಬೇರರ್ ಆಗಿದ್ರು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಅಂತಕ್ಕಂಥದ್ದು ನಿಮ್ಗೆ ನೆನಪಿರಲಿ ಇವರಿಬ್ರು ಗೊತ್ತಿದೆ ಒಬ್ರು ಏನು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದಂತೆ ಯಾರು ವರ್ಕ್ ಮಾಡ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಇವರಿಗೆ ರೆಸ್ಲಿಂಗಿಗೆ ಸಂಬಂಧಿಸಿದಂತೆ ಮೇರಿ ಕೋಮ್ಗೆ ಸಂಬಂಧಿಸಿದಂತೆ ಬಾಕ್ಸಿಂಗ್ಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಮೆಡಲ್ಸ್ಗಳಿಗೆ ಸಂಬಂಧಿಸಿದಂತೆ ಏನು ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು ನೋಡಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಭಾರತ 2018ರಲ್ಲಿ ಎಷ್ಟನೇ ರ್ಯಾಂಕ್ ಇತ್ತು ಅಂತ ಕ್ವಶನ್ಸ್ ಕೇಳಿದ್ರೆ 3rd ರ್ಯಾಂಕ್ ಅಂಡ್ ದೆನ್ ಟೋಟಲ್ ಮೆಡಲ್ಸ್ ಎಷ್ಟು ಅಂದ್ರೆ 66 ಈ ಟೋಟಲ್ 66 ಮೆಡಲ್ಸ್ ಅಲ್ಲಿ ನಮಗೆ ಕ್ವಶನ್ಸ್ ಏನ್ ಬರ್ಬೋದು ನೋಡಿ ಗೋಲ್ಡ್ ಬಂಗಾರದ್ದು 26 ಸಿಲ್ವರ್ ಬೆಳ್ಳಿದು 20 ಹಾಗೆ ಬ್ರೌನ್ಸಿಗೆ ಸಂಬಂಧಿಸಿದಂತೆ 20 ಟೋಟಲ್ 66 ಮೆಡಲ್ಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು 2018 ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ನಮಗೆ ಬರ್ತಕ್ಕಂಥ ಕ್ವಶನ್ಸು 22ನೇ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆಯುತ್ತೆ ಅಂದ್ರೆ ಯು ಕೆ ಅಲ್ಲಿ ನಡೆಯುತ್ತೆ ಬರ್ಮಿಂಗ್ಹ್ಯಾಮ್ ಇಂಗ್ಲೆಂಡ್ ಅಲ್ಲಿ ನಡೆಯುತ್ತೆ ಬರ್ಮಿಂಗ್ಹ್ಯಾಮ್ ಅಲ್ಲಿ ನಡೆಯುತ್ತೆ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ಅಲ್ಲಿ ಬಟ್ ಈಗ ಬಂದಿರೋ ಕ್ವಶನ್ಸ್ ಏನು 2020ರ ಕಾಮನ್ವೆಲ್ತ್ ಗೇಮ್ ಅಲ್ಲಿ ಪ್ರಸ್ತಾವನೆ ಆಗಿರ್ತಕ್ಕಂಥದ್ದ ಅಡಿಷನಲ್ ಗೇಮ್ ಯಾವುದನ್ನ ಅಡಿಷನ್ ಮಾಡಬೇಕು ಗೇಮ್ಗಳು ಅಂತಕ್ಕಂಥದ್ದನ್ನ ಕೇಳಿದ್ರೆ ವುಮೆನ್ T20 ಕ್ರಿಕೆಟ್ ಅನ್ನ ಸೇರಿಸಬೇಕು ಅಂತಿದೆ ನೆಕ್ಸ್ಟ್ ಹಾಗೆ ಬೀಚ್ ವಾಲಿಬಾಲ್ ಅನ್ನ ಸೇರಿಸಬೇಕು ಅಂತಕ್ಕಂಥದ್ದು ಇದೆ
ಹಾಗೆ ಪ್ಯಾರಾ ಟೇಬಲ್ ಟೆನಿಸ್ ಅನ್ನು ಸೇರಿಸಬೇಕು ಪ್ಯಾರಾ ಒಲಿಂಪಿಕ್ಸ್ ಗೆ ಸಂಬಂಧಿಸಿದಂತೆ ಪ್ಯಾರಾ ಟೇಬಲ್ ಟೆನಿಸ್ ಈ ಮೂರನ್ನು ನೀವು ನೆನಪಿಟ್ಕೊಳ್ಳಿ ಈಗಾಗಲೇ ಕ್ವೆಶ್ಚನ್ಸ್ ಬಂದಿದೆ 2022 2022 ರ ಕಾಮನ್ವೆಲ್ತ್ ಗೇಮ್ಸ್ ಗೆ ಅಡಿಷನ್ ಮಾಡೋದಕ್ಕೆ ಹೊರಟಿರತಕ್ಕಂತ ಅಥವಾ ಪ್ರಸ್ತಾಪವಾಗಿರತಕ್ಕಂತ ಕ್ರೀಡೆಗಳು ಗೇಮ್ಸ್ ಯಾವುದು ಅಂದ್ರೆ ವುಮೆನ್ ಟಿ20 ಕ್ರಿಕೆಟ್ ಅಂತಕಂತದ್ದು ನೆಕ್ಸ್ಟ್ ಬೀಚ್ ವಾಲಿಬಾಲ್ ಅಂತಕಂತದ್ದು ನೆಕ್ಸ್ಟ್ ಪ್ಯಾರಾ ಟೇಬಲ್ ಟೆನಿಸ್ ಗೆ ಸಂಬಂಧಿಸಿದಂತ ಕ್ವೆಶ್ಚನ್ಸ್ ಬಿಳಬಹುದು ದಿ ಸ್ಮಾಲ್ ಸ್ಟೋರಿ ಆಫ್ ಕಾಮನ್ವೆಲ್ತ್ ಗೇಮ್ಸ್ ಈ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಇಷ್ಟು ಆದ್ಮೇಲೆ ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಾಯ್ತು 2022 ಕ್ಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ನಾವು ಏಷ್ಯನ್ ಗೇಮ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ನಿಮಗೆಲ್ಲ ಗೊತ್ತಿದೆ ಫಸ್ಟ್ ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತು ಮತ್ತು ಏಷ್ಯನ್ ಗೇಮ್ಗೆ ಸಂಬಂಧಿಸಿದಂತೆ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ಬೋದು ನೋಡಿ ಇಲ್ಲಿ ಫಸ್ಟ್ ಏಷ್ಯನ್ ಗೇಮ್ಸು ಎಲ್ಲಿ ನಡೆಯುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನಾವು ಮಾತಾಡ್ತಾ ಹೋಗೋದಾದ್ರೆ ಏಷ್ಯನ್ ಗೇಮ್ಸ್ಗೆ ಸಂಬಂಧಿಸಿದಂತೆ ನೋಡಿ ಏಷ್ಯನ್ ಗೇಮ್ಸ್ ಇಲ್ಲಿದೆ ಏಷ್ಯನ್ ಗೇಮ್ಸು ಫಸ್ಟ್ ಇವೆಂಟ್ಸ್ ನಡೆದದ್ದು 1951 ಎಲ್ಲಿ ನಡೀತು ನ್ಯೂ ಡೆಲ್ಲಿಯಲ್ಲಿ ಇದು ಇಂಪಾರ್ಟೆಂಟ್ ತುಂಬ ಸಲ ಕ್ವೆಶನ್ಸ್ ಕೇಳೋದು ಯಾವುದಂದ್ರೆ ಇದು ದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ ನಡೀತು ಅಂತಕ್ಕಂಥದ್ದು ಎವ್ರಿ 4 ಇಯರ್ಸ್ ಇದು ಸಹ ಸೇಮ್ ನೆಕ್ಸ್ಟ್ 2018 ಇದು ಎಲ್ಲಿ ನಡೀತು ಅಂತಕ್ಕಂಥದ್ದು ಇಂಪಾರ್ಟೆಂಟು 2018 ಜಕಾರ್ತದಲ್ಲಿ ನಡೀತು ಎನರ್ಜಿ ಟು ಏಷ್ಯಾ ಅಂತಕ್ಕಂಥದ್ದು ಇದರ ಮೋಟೋ ಆಗಿತ್ತು ಅಂತಕ್ಕಂಥದ್ದು ನಿಮ್ಮ ನೆನಪಲ್ಲಿ ಹಾಗಾದರೆ 2022 ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯುತ್ತೆ ಅಂತಕ್ಕಂಥ ಕ್ವೆಶನ್ಸ್ ಕೇಳ್ಬೋದು 19ನೇ ಏಷ್ಯನ್ ಗೇಮ್ಸ್ಗೆ ಸಂಬಂಧಿಸಿದಂತೆ ಇದು ಎಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಕೇಳ್ಬೋದು ಆಂಗ್ಜುವಲ್ಲಿ ನಡೆಯುತ್ತೆ ಚೀನಾದಲ್ಲಿ ನಡೆಯುತ್ತೆ ಆಂಗ್ಜುವಲ್ಲಿ ನಡೆಯುತ್ತೆ ಚೀನಾದಲ್ಲಿ ನಡೆಯುತ್ತೆ ನೋಡಿ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಈ ಚೀನಾದ ಮೋಟೋವನ್ನು ಕೇಳ್ಬೋದು ಆರ್ಟ್ ಟು ಆರ್ಟ್ ಫ್ಯೂಚರಿಗೆ ಸಂಬಂಧಿಸಿದಂತೆ ಆರ್ಟ್ ಟು ಆರ್ಟ್ ಫ್ಯೂಚರಿಗೆ ಸಂಬಂಧಿಸಿದಂತೆ ಒಂದು ಕ್ವೆಶನ್ಸ್ ಕೇಳ್ಬೋದು ಇದು ಮೇಜರ್ ಆಗಿ ಬರ್ಬೋದಂತ ಪ್ರಶ್ನೆ 2020 ಥೀಮನ್ನು ಕೇಳ್ತಾ ಹೋಗ್ಬೋದು ಬಟ್ ಇಲ್ಲಿ ನಮಗೆ ಪ್ರಶ್ನೆ ಏನು 2018 ಫ್ಲಾಗ್ ಬೇರರ್ ಯಾರಾಗಿದ್ರು ಅಂತ ಕ್ವೆಶನ್ಸ್ ಕೇಳಿದ್ರೆ ನೀರಜ್ ಚೋಪ್ರಾ ಆಗಿದ್ರು ರಾಣಿ ರಾಮ್ಪಾಲ್ ಅಂತಕ್ಕಂಥವ್ರು ರಾಣಿ ರಾಮ್ಪಾಲ್ ಅಂತಕ್ಕಂಥವ್ರಾಗಿದ್ದರು ಉದ್ಘಾಟನಾ ಮತ್ತು ಕ್ಲೋಸಿಂಗ್ ಸೆರೆಮನಿಯಲ್ಲಿ ಬಟ್ ಈ ಥರ ಓದ್ಕೊಳ್ತಾ ಹೋಗ್ಬೇಕು ನೀವು ನೆಕ್ಸ್ಟ್ ಹಾಗಾದರೆ ಈ ಏಷ್ಯನ್ ಗೇಮ್ಸಲ್ಲಿ ಎಷ್ಟನೇ ರ್ಯಾಂಕಲ್ಲಿತ್ತು ಅಂತಕ್ಕಂಥದ್ದು ನಿಮಗೆ ನೋಡೋದಾದರೆ 8ನೇ ರ್ಯಾಂಕಲ್ಲಿತ್ತು ಇಂಡಿಯಾ ಬಂಗಾರದ 16 ಪದಕಗಳು ಹಾಗೆ ಬೆಳ್ಳಿಯ 23 ಪದಕಗಳು ಮತ್ತು ಆ ಬ್ರೌನ್ಸಲ್ಲಿ 32 ಪದಕಗಳನ್ನು ಇದು ಗೆಲ್ತು ಟೋಟಲ್ಲಾಗಿ 70 ಪದಕಗಳನ್ನು ಇದು ಗೆಲ್ತು ಟೋಟಲ್ಲಾಗಿ ಎಷ್ಟು 70 ಪದಕಗಳನ್ನು ಇದು ಗೆಲ್ತು ಅಂತಕ್ಕಂಥದ್ದು ನಾವು ವಿಶೇಷವಾಗಿ ನೋಡ್ಬೋದು ನೋಡಿ ಏಷ್ಯನ್ ಗೇಮ್ಸ್ಗೆ ಸಂಬಂಧಿಸಿದಂತೆ ಇಷ್ಟು ವಿಷಯಗಳನ್ನು ನಾವು ನೋಡಿದ್ವಿ ಇಷ್ಟು ವಿಷಯಗಳನ್ನ ನಾವು ನೋಡ್ತಾ ಬಂದ್ವಿ ಈಗ ನಮಗೆ ಮೇಜರಾಗಿ ಗೊತ್ತಾಗ್ತಾ ಬಂತು ಏನು ಗೊತ್ತಾಯಿತು ಅಂತಕ್ಕಂಥದ್ದು ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ ಬರ್ಮಿಂಗ್ ಹ್ಯಾಮಲ್ಲಿ ಯಾವ್ದು ನಡೆಯುತ್ತೆ ಮತ್ತು ಚೀನಾದ ಆಂಚುವಲ್ಲಿ ಯಾವ್ದು ನಡೆಯುತ್ತೆ ಮತ್ತು ಮೋಟೋಗಳು ಮತ್ತು ಫಸ್ಟ್ ಏಷ್ಯನ್ ಗೇಮ್ ನಡೆದದ್ದು ಡೆಲ್ಲಿಯಲ್ಲಿ ಫಸ್ಟ್ ಕಾಮನ್ವೆಲ್ತ್ ಗೇಮ್ ನಡೆದದ್ದು 1930 ಈ ಕೆನಡಾದ ಹ್ಯಾಮಿಲ್ಟನ್ನಲ್ಲಿ ಇಷ್ಟು ವಿಷಯಗಳಾದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಯಾವುದು ಅಂದರೆ ಈ ಟೆನಿಸ್ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ನೋಡಿ ಟೆನಿಸ್ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸ್ ಬಗ್ಗೆ ನಮಗೆ ಕ್ವೆಶನ್ಸ್ ಏನು ಕೇಳ್ಬೋದು ಅಂತಕ್ಕಂಥದ್ದು ಟೆನಿಸ್ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸ್ ಬಗ್ಗೆ ನೋಡಿ ಈ ಟೆನಿಸಲ್ಲಿ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸ್ಗೆ ಸಂಬಂಧಿಸಿದಂತೆ ಪ್ರಶ್ನೆ ಈ 4 ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸನ್ನು ಆರ್ಡರ್ ವೈಸ್ ಕೇಳ್ತಾನೆ ಯಾವ ಮಂತಲ್ಲಿ ನಡೆದು ಕೇಳ್ತಾನೆ ಫಸ್ಟ್ ಅಂದರೆ ಓಲ್ಡೆಸ್ಟ್ ಟೆನಿಸ್ ಗೇಮ್ ಅಂತ ಕೇಳ್ತಾನೆ ಅಥವಾ ಯಾವ ಪ್ಲೇಸಲ್ಲಿ ನಡೆಯುತ್ತೆ ಅಂತ ಕೇಳ್ತಾನೆ ಮತ್ತು ಇದು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸ್ಗಳನ್ನು ನೆನಪಿಟ್ಕೋಬೇಕಾಗ್ತದೆ ನೋಡಿ ಫಸ್ಟು ಇಯರ್ ಫಸ್ಟಲ್ಲಿ ನಡೆಯೋದು ಈ ಆಸ್ಟ್ರೇಲಿಯಾ ಓಪನ್ ಆಸ್ಟ್ರೇಲಿಯಾ ಓಪನ್ ಮಂತ್ ಆಫ್ ಜನವರಿಯಲ್ಲಿ ನಡೀತದೆ ಬಟ್ ಇದು ಯಾವ ಸಿಟಿಲಿ ನಡೆಯುತ್ತೆ ಅಂತ ಕ್ವೆಶನ್ಸ್ ಕೇಳ್ತಾನೆ ಯಾವ ಸಿಟಿಲಿ ಈ ಆಸ್ಟ್ರೇಲಿಯಾ ಓಪನ್ ನಡೆಯುತ್ತೆ ಅಂದರೆ ಈ ಮೆಲ್ಬೋರ್ನಲ್ಲಿ ನಡೀತದೆ ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ನಡೆಯುತ್ತೆ ಹಾಗಾದರೆ ಇದು ಯಾವ ಕೋರ್ಟಲ್ಲಿ ನಡೆಯುತ್ತೆ ಯಾವ ಕೋರ್ಟಲ್ಲಿ ಇದು ನಡೆಯುತ್ತೆ ಆರ್ಡ್ ಕೋರ್ಟ್ ಗಟ್ಟಿ ಅಂಕಣದಲ್ಲಿ ನಡೆಯುತ್ತೆ ಇದು ಯಾವುದು ಗಟ್ಟಿ ಅಂಕಣದಲ್ಲಿ ನಡೆಯುತ್ತೆ ಆರ್ಡ್ ಕೋರ್ಟಲ್ಲಿ ನಡೆಯುತ್ತೆ ನೋಡಿ ಇಲ್ಲಿ ಗ್ರಾಸ್ ಕೋರ್ಟಲ್ಲಿ ಯಾವ್ದು ನಡೀತೆ ಹುಲ್ಲಿನ ಅಂಕಣದಲ್ಲಿ ಕ್ಲೇ ಕೋರ್ಟ್ ಮಣ್ಣಿನ ಕೋರ್ಟಲ್ಲಿ ಯಾವ್ದು ನಡೀತೆ ಆರ್ಡ್ ಕೋರ್ಟಲ್ಲಿ ಯಾವ್ದು ನಡೀತೆ ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟು ನೀವು ಇದನ್ನು ಕ್ಲೀನ್ ನೆನ್ಪಿಟ್ಕೊಂಡಿರಲೇಬೇಕು ನೋಡಿ ಇಲ್ಲಿ ಆಸ್ಟ್ರೇಲಿಯಾ ಓಪನ್ನು ಜನವರಿಯಲ್ಲಿ ನಡೀತೆ 1905 1905 ನಡೀತದೆ ಆ್ಯಂಡ್ ದೆನ್ ನೆಕ್ಸ್ಟ್ ಫ್ರೆಂಚ್ ಓಪನ್ ಟೆನಿಸ್ 1891 ಸ್ಟಾರ್ಟ್ ಆಯಿತು ಫ್ರೆಂಚ್ ಓಪನ್ ಟೆನಿಸ್ ಇದು ಮೇ ಆ್ಯಂಡ್ ಜೂನಲ್ಲಿ ನಡೆಯುತ್ತೆ ಮೇ ಆ್ಯಂಡ್ ಜೂನನ್ನು ಇದು ಪ್ಯಾರಿಸಲ್ಲಿ ನಡೆಯುತ್ತೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸಲ್ಲಿ ನಡೆಯುತ್ತೆ ಇದು ಕ್ಲೇ ಕೋರ್ಟಲ್ಲಿ ನಡೆಯುತ್ತೆ ಕೆಂಪು ಜೇಡಿ ಮಣ್ಣು ಕೆಂಪು ಜೇಡಿ ಮಣ್ಣಿನಲ್ಲಿ ನಡೀತಕ್ಕಂಥದ್ದು ಕೆಂಪು ಹವೆ ಮಣ್ಣು ಅಥವಾ ಜೇಡಿ ಮಣ್ಣಲ್ಲಿ ನಡೀತಕ್ಕಂಥದ್ದು ಕೆಂಪು ಮಣ್ಣಲ್ಲಿ ನಡೀತಕ್ಕಂಥದ್ದು ನಿಮಗೆ ಇನ್ನೂ ಒಂದು ಕ್ವೆಶನ್ಸ್ ಕೇಳಿದರೆ
ಕ್ಲೇ ಕೋರ್ಟ್ ಕಿಂಗ್ ಯಾರು ಅಂತ ಕ್ವೆಶ್ಚನ್ಸ್ ಕೇಳ್ತಾನೆ. ಈ ಹೈಯೆಸ್ಟ್ ಫ್ರೆಂಚ್ ಓಪನ್ ಟೆನಿಸ್ ಅನ್ನು ಇತ್ತೀಚೆಗೆ ಗೆದ್ದಿರ್ತಕ್ಕಂಥವ್ನು ಯಾರು ಅಂದರೆ ರಾಫೆಲ್ ನಡಲ್ ಅಂತಕ್ಕಂಥದ್ದು, ಸ್ಪೇನ್ ದೇಶದ ರಾಫೆಲ್ ನಡಲ್. ಆತನನ್ನು ಕ್ಲೇ ಕೋರ್ಟ್ ಕಿಂಗ್ ಅಂತ ಕರೀತಾರೆ. ಕ್ಲೇ ಕೋರ್ಟ್ ಕಿಂಗ್, ಇದು ಕ್ವೆಶನ್ಸ್ ಬಂದಿದೆ, ಕ್ಲೇ ಕೋರ್ಟ್ ಕಿಂಗ್ ಅಂತ ಕರೀತಾರೆ. ಮುಂದೆ ಮಾತಾಡ್ತಾ ಹೋಗ್ತಾನೆ ರಾಫೆಲ್ ನಡಲ್ ಬಗ್ಗೆ. ಒಟ್ಟಾರೆಯಾಗಿ ನಿಮಗೆ ಒನ್ ಇಯರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಆಸ್ಟ್ರೇಲಿಯಾ ಓಪನ್, ಸೆಕೆಂಡ್ ಬರ್ತಕ್ಕಂಥದ್ದು ಫ್ರೆಂಚ್ ಓಪನ್ ಟೆನಿಸ್. ಬಟ್ ಇದರಲ್ಲಿ ಓಲ್ಡೆಸ್ಟ್ ಯಾವುದು ಅಂತ ಕೇಳಿದ್ರೆ ಥರ್ಡ್ ಒನ್, ಇಡೀ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸಲ್ಲಿ ಅತ್ಯಂತ ಹಳೆಯದು ಯಾವುದು ಅಂತ ಕೇಳಿದ್ರೆ 1877 ಈ ವಿಂಬಲ್ಡನ್ ಓಪನ್. ಫ್ರೆಂಡ್ಸ್, ಈ ವಿಂಬಲ್ಡನ್ ಓಪನ್ ಟೆನಿಸ್ ಯಾವಾಗ ನಡೆಯುತ್ತೆ? ಜೂನ್ ಮತ್ತು ಜುಲೈಯಲ್ಲಿ ನಡೆಯುತ್ತೆ. ಜೂನ್ ಮತ್ತು ಜುಲೈಯಲ್ಲಿ ನಡೆಯುತ್ತೆ. ನೋಡಿ, ಇದು ಲಂಡನ್ನಲ್ಲಿ ನಡೆಯುತ್ತೆ. ಲಂಡನ್ನಲ್ಲಿ ನಡೆದಂಥ ಇದರ ಗ್ರಾಸ್ ಕೋರ್ಟ್ ಹುಲ್ಲಿನ ಅಂಕಣದಲ್ಲಿ ನಡೀತಾ ಹೋಗುತ್ತಿದ್ದು, ಹುಲ್ಲಿನ ಅಂಕಣದಲ್ಲಿ ನಡೀತಾ ಹೋಗುತ್ತೆ. ಇದು ಗ್ರಾಸ್ ಕೋರ್ಟ್, ಲಂಡನ್ನಲ್ಲಿ ಹಸಿರಿರುತ್ತೆ ನೋಡಿ, ಆಡುವಾಗ ಹಸಿರಾಗಿರುತ್ತೆ. ಬಟ್ ಈ ಗ್ರ್ಯಾಂಡ್ ಸ್ಲಮ್ಮಲ್ಲಿ ಈ ವಿಂಬಲ್ಡನ್ ಜಾಸ್ತಿ ಗೆದ್ದಿರ್ತಕ್ಕಂಥವ್ನು ಯಾರು ಅಂದರೆ ರೋಜರ್ ಫೆಡರರ್. ಈ ಫ್ರೆಂಚಲ್ಲಿ ಕ್ಲೇ ಕೋರ್ಟ್ ಕಿಂಗ್ ಯಾರು ಅಂದರೆ ರಾಫೆಲ್ ನಡಲ್. ಬಟ್ ಈಗ ಇಡೀ ವರ್ಲ್ಡಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ ಇರತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಿಮಗೆ ಕೇಳಿದರೆ ಯಾರು, ನೋವೋ ಜಕವಿಕ್ ಅಂತಕ್ಕಂಥವ್ರು, ಸರ್ಬಿಯಾದ ಹುಲಿ ನೊವಾಕ ಜಕವಿಕ್ ಅಂತ ಕರಿತೀವಿ. ಮುಂದೆ ಮಾತಾಡ್ತಾ ಹೋಗ್ತೇನೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈಗ ಫೋರ್ತ್ ಒನ್ ಯು ಎಸ್ ಓಪನ್ ಅಮೇರಿಕಾ. ನೋಡಿ, ಇದು ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ, ಇದು ಫ್ರಾನ್ಸಲ್ಲಿ ನಡೆಯುತ್ತೆ, ಇದು ಲಂಡನ್ನಲ್ಲಿ ನಡೆಯುತ್ತೆ, ಇದು ಅಮೇರಿಕಾದಲ್ಲಿ ನಡೆಯುತ್ತೆ. ನೋಡಿ, ಹಾಗಾದರೆ ಓಲ್ಡೆಸ್ಟ್ ಯಾವುದು ಅಂತ ಗೊತ್ತಾಯಿತು, ವಿಂಬಲ್ಡನ್ ಅಂತ ಗೊತ್ತಾಯಿತು. 1881 ಇದು ಸ್ಟಾರ್ಟ್ ಆಯಿತು, ಈ ಗೇಮ್ಸ್ಗಳು ಸ್ಟಾರ್ಟ್ ಆದಂಥ ವರ್ಷ ಇದು. ಬಟ್ ಪ್ರೆಸೆಂಟ್ಲಿ ನಡೀತಕ್ಕಂಥ ಮಂತ್ ಯಾವುದು ಅಂದರೆ ಆಗಸ್ಟ್ ಟು ಸೆಪ್ಟೆಂಬರಲ್ಲಿ ಇದು ನಡೆಯುತ್ತೆ. ಆಗಸ್ಟ್ ಟು ಸೆಪ್ಟೆಂಬರಲ್ಲಿ ಇದು ನ್ಯೂಯಾರ್ಕಲ್ಲಿ ನಡೀತೆ, ಅಮೇರಿಕದ ನ್ಯೂಯಾರ್ಕಲ್ಲಿ ನಡೀತೆ. ಇದು ಆರ್ಡ್ ಕೋರ್ಟಲ್ಲಿ ನಡೀತೆ. ದೇರ್ ಆರ್ ಟು ಆರ್ಡ್ ಕೋರ್ಟ್, ಇಲ್ಲಿ ಎರಡು ಆರ್ಡ್ ಕೋರ್ಟಲ್ಲಿ ನಡೀತಾ ಹೋಗುತ್ತೆ. ಎರಡು ಆರ್ಡ್ ಕೋರ್ಟಲ್ಲಿ ನಡೀತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನು ನನಗೆ ಹೇಳಿದೆ. ಇಲ್ಲಿ ಮೆಲ್ಬೋರ್ನ್ ಮತ್ತು ಇಲ್ಲಿ ನ್ಯೂಯಾರ್ಕಲ್ಲಿ ಆರ್ಡ್ ಕೋರ್ಟಲ್ಲಿ ನಡೆಯುತ್ತೆ, ಇಲ್ಲಿ ಕೆಂಪು ಮಣ್ಣು ಕ್ಲೇ ಕೋರ್ಟಲ್ಲಿ ನಡೆಯುತ್ತೆ, ಇದು ಗ್ರಾಸ್ ಕೋರ್ಟಲ್ಲಿ ನಡೆಯುತ್ತೆ. ಹಾಗಾದ್ರೆ ಈಗ ಫಸ್ಟ್ ರ್ಯಾಂಕಿಂಗ್ ನೊಕೊ ಜಕವಿಕ್ ಅಂತಕ್ಕಂಥವ್ರು ಇದ್ದಾರೆ. ಕ್ವಶನ್ಸ್ ಇನ್ನೂ ಒಂದು ಏನು ಬರ್ಬೋದು ನಮಗೆ ಅಂತಕ್ಕಂಥದ್ದು ನಾವು ನೋಡೋದಾದರೆ, ಇಲ್ಲಿ ದ ಪ್ರೆಸೆಂಟ್ ಈ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸನ್ನು ಹೈಯೆಸ್ಟ್ ಗೆದ್ದಿರ್ತಕ್ಕಂತಹ ಮೆನ್ ಯಾರು ಅಂತ ಕೇಳ್ಬೋದು. ಪುರುಷರಲ್ಲೇ ಅತ್ಯಂತ ಹೆಚ್ಚು ಗ್ರ್ಯಾಂಡ್ ಸ್ಲಮ್ ಗೆದ್ದಿರ್ತಕ್ಕಂಥವ್ರು, ಟೋಟಲ್ 20 ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂದರೆ ಈ ರೋಜರ್ ಫೆಡರರ್. ರೋಜರ್ ಫೆಡರರ್ ಸ್ವಿಟ್ಜರ್ಲ್ಯಾಂಡಿನ ರೋಜರ್ ಫೆಡರರ್ ಏನಿದ್ದಾರೆ, ಸ್ವಿಟ್ಜರ್ಲ್ಯಾಂಡಿನ ರೋಜರ್ ಫೆಡರರ್ ಏನಿದ್ದಾರೆ, ಅವರು ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸ್ಗಳನ್ನು ಗೆದ್ದಿರ್ತಕ್ಕಂಥವ್ರು ರೋಜರ್ ಫೆಡರರ್. ಬಟ್ ಹಾಗಾದರೆ ವುಮೆನ್ನಲ್ಲಿ ಮಹಿಳಾ ಗ್ರ್ಯಾಂಡ್ ಸ್ಲಮ್ ಇವೆಂಟನ್ನು ಹೈಯೆಸ್ಟ್ ಗೆದ್ದಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಕ್ವಶನ್ಸು ನಿಮಗೆ ಬಹಳ ಕುತೂಹಲಕರವಾಗಿರುತ್ತೆ. ನೋಡಿ, ಮಾರ್ಗ್ರೆಟ್ ಕೋರ್ಟ್ ಅಂತಕ್ಕಂಥವ್ರು 24 ಗೆದ್ದಿದ್ದಾರೆ. ಈಗ ಸೆರೆನಾ ವಿಲಿಯಮ್ಸ್ ಅವರು 23 ಗೆದ್ದಿದ್ದಾರೆ, ಮತ್ತು ಸ್ಟೆಫಿಗ್ರಾಫ್ ಅಂತಕ್ಕಂಥವ್ರು 22 ಗೆದ್ದಿದ್ದಾರೆ. ಆರ್ಡರ್ ನಿಮಗೆ ಗೊತ್ತಾರೆ, ಈ ಮೂರು ಜನ ಇಂಪಾರ್ಟೆಂಟು. ಬಟ್ ಹೈಯೆಸ್ಟ್ ಗೆದ್ದಿರೋರು ಯಾರು ಅಂದರೆ ಮಾರ್ಗ್ರೆಟ್ ಕೋರ್ಟ್, ಆಸ್ಟ್ರೇಲಿಯಾದ ಒಬ್ಬ ಟೆನ್ನಿಸ್ ಪ್ಲೇಯರ್ ಇವಳು, ಇವಳು ಗೆದ್ದಿರ್ತಕ್ಕಂಥದ್ದು 24. ನೆಕ್ಸ್ಟ್ ಹಾಗೆ ಸೆರೆನಾ ವಿಲಿಯಮ್ಸ್ ಗೆದ್ದಿರ್ತಕ್ಕಂಥದ್ದು 23, ಹಾಗೆ ಸ್ಟೆಫಿಗ್ರಾಫ್ ಜರ್ಮನಿಯ ಸ್ಟೆಫಿಗ್ರಾಫ್ ಗೆದ್ದಿರ್ತಕ್ಕಂಥದ್ದು 22. ಸ್ಟೆಫಿಗ್ರಾಫ್ ಅನ್ನು ಕೇರಳದ ಆಯುರ್ವೇದಿಕ್ ರಾಯಭಾರಿ, ಅಂಬಾಸಿಡರ್ ಆಫ್ ಆಯುರ್ವೇದಿಕ್ ಇನ್ ಕೇರಳ ಮಾಡಿದ್ರದು, ಹಳೆ ಸ್ಟೋರಿ, ಅದು ಎಕ್ಸಾಮಲ್ಲಿ ಬಂದಿತ್ತು. ನನ್ನ ಉದ್ದೇಶ, ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ಗಳು ಯಾವ ಮಂತಲ್ಲಿ ಯಾವ ಕೋರ್ಟಲ್ಲಿ ಮತ್ತು ಎಷ್ಟಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು, ಆ್ಯಂಡ್ ದೆನ್ ಯಾವ ಸಿಟಿಲಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ಕ್ಲಿಯರ್ ಆಯಿತು ಅನಿಸುತ್ತೆ. ಹಾಗಾದ್ರೆ ಈಗ ನಮಗೆ ಕರೆಂಟ್ ಅಫೈರ್ಸಲ್ಲಿ 2020 ನಡೆದಂಥ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ನಡೀತು. ಈ ಪ್ರೆಸೆಂಟ್ ಚಾಂಪಿಯನ್ ಯಾರಿದ್ದಾರೆ, ನೊಕೊ ಜಕವಿಕ್ ಸಿಂಗಲ್ ಪುರುಷ, ಪುರುಷರ ಸಿಂಗಲ್ಸಲ್ಲಿ. ಹಾಗೆ ಮಹಿಳೆಯರ ಸಿಂಗಲ್ಸಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು ನೋಡಿದ್ರೆ, ನೊಕೊ ಜಕವಿಕ್ ಇವನ ಸರ್ಬಿಯಾದ ಹುಲಿ ಅಂತ ಕರಿತೀವಿ, ಸರ್ಬಿಯಾ ದೇಶದವರು, ಸರ್ಬಿಯಾ ದೇಶದವರು. ನೆಕ್ಸ್ಟು ಏನು ಮಹಿಳೆಯರಿಗೆ ಸಂಬಂಧಿಸಿದಂತೆ, ಸಫಿಯಾ ಕಿನಾನಿಗೆ ಸಂಬಂಧಿಸಿದಂತೆ ಯು ಎಸ್ ಎವಳು ಕೆನಿಯಾ, ಸಫಿಯಾ ಕೆನಿಯಾಗೆ ಸಂಬಂಧಿಸಿದಂತೆ ಅಮೇರಿಕದವಳು ಗೆದ್ದಿದ್ದಾಳೆ. ಇದು 2020 ಒಂದು ಮಾಹಿತಿ ನೆನಪಿರಲಿ. ಆಸ್ಟ್ರೇಲಿಯಾ ಓಪನ್ ಟೆನಿಸಲ್ಲಿ, ಆಸ್ಟ್ರೇಲಿಯಾ ಓಪನ್ ಟೆನಿಸಲ್ಲಿ ಇಬ್ಬರನ್ನು ನೆನ್ಪಿಟ್ಕೊಳ್ಳಿ. ಹಾಗಾದರೆ 2020 ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಆದಮೇಲೆ ನೆಕ್ಸ್ಟು ನಮಗೆ ಫ್ರೆಂಚ್ ಓಪನ್ ಟೆನಿಸ್ ಯಾರು ನಡೀತು ಅಂತಕ್ಕಂಥದ್ದು, ಎಲ್ಲಿ ನಡೀತು ಅಂತಕ್ಕಂಥದ್ದು, ಮೆನ್ಸ್ ಸಿಂಗಲ್ ಆ್ಯಂಡ್ ದೆನ್ ವುಮೆನ್ಸ್ ಸಿಂಗಲಲ್ಲಿ ಅಂತಕ್ಕಂಥದ್ದು. ನೋಡಿ, ಏನು ಈ ಸಂದರ್ಭದಲ್ಲಿ ಕೊರೋನಾ ಅಂತಕ್ಕಂಥ ಎಫೆಕ್ಟಿವ್ ಸಂದರ್ಭದಲ್ಲೂ ಸಹ ಇದು ನಡೆದಿತ್ತು ಅಂತಕ್ಕಂಥದ್ದು ಮೊದಲೇ ಆ ಸಂದರ್ಭದಲ್ಲಿ. ಈಗ ಇರ್ತಕ್ಕಂಥ ವಿಷಯಗಳು ನಮಗೆ ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು. ರಾಫೆಲ್ ನಡಲ್ ಕ್ಲೇ ಕೋರ್ಟ್ ಕಿಂಗ್ ಅಂತ ಕೇಳಿದೆ, ಇವರು ಸ್ಪೇನ್ ದೇಶದವರು, ರಾಫೆಲ್ ನಡಲ್ ಸ್ಪೇನ್ ದೇಶದವರು. ಇವರಿಗೂ ಸಹ ಕ್ಲೇ ಕೋರ್ಟ್ ಲೆಫ್ಟ್ ಹ್ಯಾಂಡಲ್ಲಿ ಆಡ್ತಾರೆ ಇವರು,
ರಫೇಲ್ ನಡೆಲ್ ಅವರಿಗೆ ಸಂಬಂಧಿಸಿದಂತೆ 2020 ರ ಫ್ರೆಂಚ್ ಓಪನ್ ಸುಮಾರು ಬಾರಿ ಇವರೇ ಗೆದ್ದಿರತಕ್ಕಂತದ್ದು ಹಾಗೆ ಉಮೆನ್ ಯಾರು ಅಂತ ಕೇಳಿದೆ ಉಮೆನ್ ಗೆ ಸಂಬಂಧಿಸಿದಂತೆ ಕ್ವೆಶ್ಚನ್ಸ್ ಕೇಳ್ತಾ ಹೋಗಬಹುದು ಯಾರು ಅಂತ ಕೇಳಬಹುದು ಇಲ್ಲಿ ಬಂದಂತ ಪ್ರಶ್ನೆಗಳು ಏನು ಅಶಿಯಾ ಬಾಟಿ ಅಂತಕಂತದ್ದು ಏನು ಅಶ್ಲಿಗಾ ಬಾಟಿ ಅಂತಕಂತವರು ಏನಂದ್ರೆ ಅಶ್ಲಿಗಾ ಬಾಟಿ ಇಎಸ್ಎ ಅವರು ಅಶ್ಲಿಗಾ ಬಾಟಿ ಅಂತಕಂತವರು ಇಎಸ್ಎ ಅವರು ಇವರು 2020 ರ ಈ ಫ್ರೆಂಚ್ ಓಪನ್ ಟೆನಿಸ್ ಅನ್ನು ಗೆದ್ದರು ಫ್ರೆಂಚ್ ಓಪನ್ ಟೆನಿಸ್ ಅನ್ನು ಗೆದ್ದರು ಓಕೆ ಫ್ರೆಂಡ್ಸ್ ಈಗಾದ್ರೆ ಇದು ಆದಮೇಲೆ ನಮಗೆ ವಿಂಬಲ್ಡನ್ ಅತ್ಯಂತ ಹಳೆಯ ಒಂದು ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ನೋಡಿ ಈ ಬಾರಿ ಈ ಒಂದು ಇದರಿಂದ 2020 ರ ವಿಂಬಲ್ಡನ್ ನಡೆದಿಲ್ಲ ಕರೋನಾ ಎಫೆಕ್ಟ್ ಇಂದ ಬಟ್ ಈಗ ಮೆನ್ಸ್ ಸಿಂಗಲ್ ಅಲ್ಲಿ ನೊಕೋ ಜಕೋವಿಕ್ ಅಂತಕಂತವರು 2019 ಕ್ಕೆ ಸಂಬಂಧಿಸಿದಂತೆ ನೊಕೋ ಜಕೋವಿಕ್ ಅವರು ಗೆದ್ದರು ಅಂತಕಂತದ್ದು ವುಮೆನ್ಸ್ ಸಿಂಗಲ್ ಅಲ್ಲಿ ಏನು ಅಂದ್ರೆ ಈ ರೊಮಾನಿಯಾ ದೇಶದಂತಹ ಈ ಸಿಮೋನಾ ಎಲ್ಪ್ ಅಂತಕಂತವರು ಹ್ಯಾಲಿಪ್ ಅಂತಕಂತವರು ಸಿಮೋನಾ ಹ್ಯಾಲಿಪ್ ಅಂತಕಂತವರನ್ನ ಇದನ್ನ ಗೆದ್ದರು ಈ ಎರಡು ಕಾನ್ಸೆಪ್ಟ್ ಗಳು ನಿಮಗೆ ಗೊತ್ತಿರಲಿ ಎರಡು ಕಾನ್ಸೆಪ್ಟ್ ಗಳು ನಿಮಗೆ ಗೊತ್ತಿರಲಿ ಈ ಏನು ವಿಂಬಲ್ಡನ್ ಓಪನ್ ಟೆನಿಸ್ ಅಲ್ಲಿ ನೀವು ಮೇಜರ್ ಆಗಿ ಇಷ್ಟನ್ನ ನೆನಪಿಟ್ಕೋಬೇಕಾಗುತ್ತದೆ ಅಂತಕಂತದ್ದು ಬಹಳ ವಿಶೇಷವಾಗಿ ನೋಡಬಹುದು ನೆಕ್ಸ್ಟ್ ನಾವು ನೋಡೋದಾದ್ರೆ ಮತ್ತೇನು ಒಂದಕ್ಕಂತ ಪ್ರಶ್ನೆಗಳನ್ನು ನೋಡಿದ್ರೆ ಯುಎಸ್ ಓಪನ್ ಇತ್ತೀಚೆಗೆ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಬಂದಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನೋಡಿ 2020 ರ ಈ ಒಂದು ಯುಎಸ್ ಓಪನ್ ಟೆನಿಸ್ ಗೆ ಸಂಬಂಧಿಸಿದಂತೆ ನೋಡಿ ಮೆನ್ಸ್ ಸಿಂಗಲ್ ಅಲ್ಲಿ ಆಸ್ಟ್ರಿಯಾ ಆಸ್ಟ್ರೇಲಿಯಾ ಬೇರೆ ಆಸ್ಟ್ರಿಯಾ ಬೇರೆ ಡೆಮಿನಿ ತಿಮಿ ಅಂತಕಂತವರು ಈಗಲೇ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಎಕ್ಸಾಮ್ಪಲ್ ಡಿಆರ್ ಬಂದಂತ ಪ್ರಶ್ನೆ ಡೆಮಿನಿಕ್ ತಿಮಿ ಅಂತಕಂತವರು ಬಂತು ವುಮೆನ್ಸ್ ಸಿಂಗಲ್ ಅಲ್ಲಿ ಜಪಾನಿನ ನಮಿ ಒಸಾಕಾ ಅಂತಕಂತವರು ನೌಮಿ ಒಸಾಕಾ ಅಂತಕಂತವರಿಗೆ ಸಂಬಂಧಿಸಿದಂತೆ ಕ್ವೆಶ್ಚನ್ಸ್ ಬಂದಿದೆ ಬಟ್ ಇತ್ತೀಚೆ ಕ್ವೆಶ್ಚನ್ಸ್ ಏನು ಕೇಳ್ತಾನೆ ಈ ಕೆಳಗಿನ ಇಂಡಿಯನ್ ಪ್ಲೇಯರ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಟೆನಿಸ್ ಪ್ಲೇಯರ್ ಗಳು ಅಂತಕಂತದ್ದು ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಗಳನ್ನು ಆಡಿರ್ತಕ್ಕಂತವರು ಡಬಲ್ಸ್ ಆಡಿಲ್ಲ ಇವರೆಲ್ಲ ಡಬಲ್ಸ್ ಆಡಿದ್ರು ಸಿಂಗಲ್ಸ್ ಆಡಿಲ್ಲ ನೋಡಿ ಲಿಯಾಂಡರ್ ಪೇಸ್ ನಿಮಗೆ ಗೊತ್ತಿದೆ ಇವರು ಇಂಡಿಯಾದ ಒಬ್ಬ ಫೇಮಸ್ ಟೆನಿಸ್ ಪ್ಲೇಯರ್ ಅಂಡ್ ದೆನ್ ಮಹೇಶ್ ಭೂಪತಿ ಗೊತ್ತಿದೆ ಮತ್ತೆ ಸಾನಿಯಾ ಮಿರ್ಜಾನ ಬಗ್ಗೆನೂ ನಿಮಗೆ ಗೊತ್ತಿರುತ್ತೆ ಸಾನಿಯಾ ಮಿರ್ಜಾನ ಬಗ್ಗೆನೂ ಸಹ ಗೊತ್ತಿರುತ್ತೆ ಬಟ್ ಇತ್ತೀಚೆಗೆ ಈ ಮೂರು ಜನದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನೋಡಿ ರೋಹನ್ ಬೋಪಣ್ಣ ವಿಶೇಷವಾಗಿ ಕರ್ನಾಟಕದವರು ಕರ್ನಾಟಕದವರು ಇವರೊಬ್ಬ ಟೆನಿಸ್ ಪ್ಲೇಯರ್ ರೋಹನ್ ಬೋಪಣ್ಣ ನೆಕ್ಸ್ಟ್ ಯುಕೆ ಬಾಂಬ್ರಿಗೆ ಸಂಬಂಧಿಸಿದಂತೆ ಕೇಳಬಹುದು ಡೆಲ್ಲಿ ಅವರು ಇವರೊಬ್ಬ ಟೆನಿಸ್ ಪ್ಲೇಯರ್ ಸೋಮದೇವ ಈ ಸೋಮದೇವ ವರ್ಮನ್ಗೆ ಸಂಬಂಧಿಸಿದಂತೆ ಕೇಳಬಹುದು ಇವರು ಅಸ್ಸಾಂನವರು ಈ ಮೂರು ಜನ ಯುವ ಟೆನಿಸ್ ಕ್ರೀಡಾಪಟುಗಳು ಪ್ಲೇಯರ್ ಗಳಾಗಿದ್ದಾರೆ ಈ ರೋಹನ್ ಬೋಪಣ್ಣ ನೀವು ನೆನಪಿಟ್ಕೊಳ್ಳಿ ಲಾಸ್ಟ್ ಇವರಿಗೆ ಪ್ರಶಸ್ತಿಗಳೆಲ್ಲ ಬಂತು ಕ್ರೀಡಾ ಪ್ರಶಸ್ತಿಗಳು ರೋಹನ್ ಬೋಟ ಕರ್ನಾಟಕದ ರೋಹನ್ ಬೋಪಣ್ಣ ಕರ್ನಾಟಕದ ಒಬ್ಬ ಪ್ರಮುಖ ಟೆನಿಸ್ ಪ್ಲೇಯರ್ ಅಂತಕ್ಕಂಥದ್ದು ನಿಮಗೆ ಗಮನದಲ್ಲಿರಲಿ ಹಾಗಾದರೆ ಇಷ್ಟೇ ಅಲ್ಲದೆ ಇನ್ನೂ ಮುಂದುವರೆದ ಪ್ರಶ್ನೆಗಳು ಈ ಟೆನಿಸ್ ಬಗ್ಗೆನೇ ಕೇಳಿದ್ರೆ ದ ಯೂಸ್ ಆಫ್ ಟರ್ಮ್ ಗೇಮ್ಸ್ ಬಗ್ಗೆ ಕೇಳ್ತಾನೆ ಯಾವ ಟರ್ಮ್ ಅನ್ನು ಯೂಸ್ ಮಾಡ್ತೀವಿ ಅಂಡ್ ಟ್ರೋಪೀಸ್ ಆಫ್ ಟೆನಿಸ್ ಬಗ್ಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ ಇದನ್ನು ಸಹ ನೀವು ಲಾಸ್ಟ್ಗೆ ಇಯರ್ ಬುಕ್ಸ್ಗಳಲ್ಲಿ ಇರ್ತದೆ ಅಥವಾ ಗೂಗಲಲ್ಲಿ ಸಿಗುತ್ತೆ ನಮ್ಮ ಸ್ಪರ್ಧಾ ಕರ್ನಾಟಕ ನೋಟ್ಸಲ್ಲೂ ಸಿಗುತ್ತೆ ನೀವು ಅದನ್ನು ವರ್ಕ್ ಮಾಡ್ತಾ ಹೋಗ್ಬೋದು ಟರ್ಮ್ಸ್ ಆಫ್ ಯೂಸ್ಡ್ ಇನ್ ಟ್ರೈನಿಂಗ್ ಗೇಮ್ಸ್ ಅಂದರೆ ಈ ಟೆನಿಸ್ ಗೇಮ್ಗೆ ಸಂಬಂಧಿಸಿದಂತೆ ಟೆನಿಸ್ ಗೇಮ್ಸ್ಗೆ ಸಂಬಂಧಿಸಿದಂತೆ ಟೆನಿಸಲ್ಲಿ ಸರ್ವ್ ಮಾಡೋದು ನೋಡಿದಿರಾ ನೆಕ್ಸ್ಟ್ ಫೋರ್ ಹ್ಯಾಂಡ್ಸ್ಗೆ ಸಂಬಂಧಿಸಿದಂತೆ ನೀವು ಅದರಲ್ಲಿ ಬಳಸ್ತಾರೆ ಮತ್ತು ಬ್ಯಾಕ್ ಹ್ಯಾಂಡಿಗೆ ಸಂಬಂಧಿಸಿದಂತೆ ವಾಲಿ ಅಂತಕ್ಕಂಥದ್ದನ್ನು ಬಳಸ್ತಾರೆ ಆಫ್ ವಾಲಿ ಅಂತಕ್ಕಂಥದ್ದು ಬಳಸ್ತಾರೆ ಓವರ್ ಹೆಡ್ ಅಂತಕ್ಕಂಥದ್ದು ಡ್ರಾಪ್ ಶಾಟ್ ಅಂತಕ್ಕಂಥದ್ದು ಮತ್ತು ಲಾಬ್ ಅಂತಕ್ಕಂಥದ್ದು ಇಷ್ಟು ಪದಗಳನ್ನು ಬಳಸ್ತಾ ಹೋಗ್ತಾರೆ ಟೆನಿಸ್ ಗೇಮ್ಸಲ್ಲಿ ಬಳಸ್ತಕ್ಕಂಥ ಪ್ರಮುಖ ಪದಗಳು ಅಂತ ಕೇಳಿದೆ ನಮಗೆ ಟೆನಿಸ್ ಗೇಮಲ್ಲಿ ಬಳಸ್ತಕ್ಕಂತಹ ಪ್ರಮುಖ ಪದಗಳು ಟರ್ಮ್ಸ್ ಯೂಸ್ ಇನ್ ಟೆನಿಸ್ ಗೇಮ್ಸ್ ಅಂತ ಕೇಳಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ನೋಡೋದಾದ್ರೆ ಈ ಟೆನಿಸ್ಗೆ ಸಂಬಂಧಿಸಿದಂತೆ ಈ ಟೆನಿಸ್ ಟ್ರೋಫೀಸ್ ಅನ್ನು ನೋಡೋದಾದ್ರೆ ಏನು ಈ ಕಾರ್ಬಿಟನ್ ಟ್ರೋಫಿ ಅಂತಕ್ಕಂಥದ್ದು ಅಥವಾ ಕಪ್ ಅಂತಕ್ಕಂಥದ್ದು ಟೇಬಲ್ ಟೆನಿಸ್ಗೆ ಸಂಬಂಧಿಸಿದಂತೆ ಯು ಥಾಂಟ್ ಕಪ್ ಅಂತಕ್ಕಂಥದ್ದು ಟೆನಿಸ್ಗೆ ಸಂಬಂಧಿಸಿದೆ ಗ್ರ್ಯಾಂಡ್ ಪ್ರಿಕ್ಸ್ ಅಂತಕ್ಕಂಥದ್ದು ಟೇಬಲ್ ಟೆನಿಸ್ಗೆ ಸಂಬಂಧಿಸಿದಂತೆ ಏಷ್ಯಾ ಡೆವಿಸ್ ಕಪ್ ಇಂಪಾರ್ಟೆಂಟು ಇದು ಟೆನಿಸ್ಗೆ ಸಂಬಂಧಿಸಿದೆ ಹಾಗೆ ರಾಜೇಂದ್ರ ಪ್ರಸಾದ್ ಕಪ್ ಅಂತಕ್ಕಂಥದ್ದು ಟೆನಿಸ್ಗೆ ಸಂಬಂಧಿಸಿದೆ ಹಾಗಾದ್ರೆ ಎಷ್ಟು ಜನ ಪ್ಲೇಯರ್ಸ್ ಆಡ್ತಾರೆ ಇದನ್ನ ಅಂತಕ್ಕಂಥ ಕ್ವಶನ್ಸ್ ಇಲ್ಲಿ ನೋಡೋದಾದ್ರೆ ಎಷ್ಟು ಜನ ಪ್ಲೇಯರ್ಸ್ ಆಡ್ತಾರೆ ಅಂತ ಬ್ಯಾಡ್ಮಿಂಟನ್ ಟೆನಿಸ್ ಆರ್ ಟೇಬಲ್ ಟೆನಿಸ್ ಅಲ್ಲಿ ಒನ್ ಆರ್ ಟೂ ಒಬ್ರು ಆಡ್ಬೋದು ಇಲ್ಲಿ ಇಬ್ರು ಆಡ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಇಷ್ಟು ಮಾಹಿತಿಯನ್ನು ನೀವು ವ್ಯವಸ್ಥಿತವಾಗಿ ಓದ್ತಾ ಹೋದರೆ ವ್ಯವಸ್ಥಿತವಾಗಿ ಓದ್ತಾ ಹೋದರೆ ಇಷ್ಟು ಸ್ಪೋರ್ಟ್ಸ್ ಬಗ್ಗೆ ಇದೇ ರೀತಿಯಾಗಿ ಪ್ರತಿಯೊಂದನ್ನು ನೀವು ಅಧ್ಯಯನ ಮಾಡ್ತಾ ಇರಬೇಕು ನೆಕ್ಸ್ಟ್ ಫೀಫಾ ಇದೆ ಐ ಸಿ ಸಿ ಇದೆ ಹಾಕಿ ಇದೆ ಕಬಡ್ಡಿ ಇದೆ ಚೆಸ್ ಇದೆ ಎಲ್ಲ ಪದಗಳು ಸ್ಟೇಡಿಯಂ ಬಗ್ಗೆ ನೀವು ಓದ್ತಾ ಹೋಗಬೇಕು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸಹ ನಾನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ
ಓಕೆ ಏನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಇದರ ಎಲ್ಲ ವಿಡಿಯೋಸ್ಗಳು ನಿಮಗೆ ಆರ್ಡರ್ ವೈಸ್ ಘಟಕ ವೈಸ್ ಅಂದರೆ ಯೂನಿಟ್ ವೈಸ್ ಸಿಗಬೇಕಾದ್ರೆ ನಮ್ಮ ಮೊಬೈಲ್ ಆಪಲ್ಲಿ ನಾವು ಮಾಡಿದ ಪ್ರಯತ್ನವನ್ನು ಮಾಡಿದ್ದೇವೆ ಸುಮಾರು 250 ವಿಡಿಯೋಗಳು ನಮ್ಮ ಮೊಬೈಲ್ ಆಪಲ್ಲಿದೆ ಯಾರಿಗೆ ತುಂಬ ಕಡಿಮೆ ಅವಧಿಯಲ್ಲಿ ಎಕ್ಸಾಮ್ ಹತ್ರ ಇರತಕ್ಕಂತವರು ಖಂಡಿತ ಅದನ್ನು ತಗೊಂಡ್ರೆ ನಿಮಗೆ ತುಂಬ ಸಕ್ಸೀಡ್ ಆಗಬಹುದು ಮತ್ತೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು